हाय हेलो नमस्कार नम चानल गे स्वागत एल्लरू हेगिद्दीरि नानु इवत्तु महिळेयरल्लि ईग सामान्यवागि काणिसिकोंडिरुवंत ओंदु समस्ये पीसीओडी इदक्के ओंदु मने औषधि अथवा मने मद्दन्न नानु हेळ्ता इद्देने इदक्के जीर्गे नीरु अंतानू करीतारे अथवा चक्के नीरु अंतानू करेयबहुदु ई जीर्गे नीरन्न नीवु प्रतिदिन बेळिग्गे खाली होट्टेयल्लि कुडिबेकु हागे संजे मलगुव मुंचे कुडिबेकु निम्म 50% आरोग्यद समस्ये अन्नोदु गुण आगुत्तदे मत्ते नीवु इदन्नु अनुसरिसुवाग ओंदु मिस्टेक् माडबारदु यावत्तु बेळिग्गे खाली होट्टेगे नीवु चहावन्न कुडिबारदु अथवा काफियन्न यावदे ब्यूरेजस् अन्न तगोळ्ळबारदु इदरिंद नम्म वेट् जास्ति आगुत्तदे हागू नम्म समस्येगळु कूड जास्ति आगुत्तदे पीसीओडी आगोद्रिंद हेयर लॉस आगोद्रिंद नम्मल्लि कॉन्फिडेंस कूड कम्मी आगुत्तदे देहद तूक हेच्चागोद्रिंद नम्म मनसिगे ओंदु रीतिय बेसरव कूड आगुत्तदे बेरेयवरु एनंतारो अंत ओंदु रीतिय कीळरिमे कूड आगुत्तदे अदक्कागि नावु ई रीतिय टिप्स अन्न अनुसरिसुत्ता बंद्रे नम्म 50% अष्टु एल्ल समस्येगळु निवारणे आगुत्तदे हागू नावु नम्म मने ऊटवन्ने दिननित्य सेविसोण ಹೊರಗಿನ ತಿಂಡಿಗಳು ಹಾಗೂ ಹೊರಗಿನ ಊಟವನ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಇದರಿಂದ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಜೀರ್ಗೆ ನೀರನ್ನ ಮಾಡ್ಲಿಕ್ಕೆ ನಾನು ಇಲ್ಲಿ 3 ಚಮಚ ಧನಿಯಾ ಕಾಳು 3 ಚಮಚ ಜೀರ್ಗೆ 1 ಚಮಚ ಮೆಂತ್ಯ 1 ಚಮಚ ಕಾಲಜೀರ 1 ಚಮಚ ಚಿಯಾ ಸೀಡ್ಸ್ 10 ಕಾಳು ಮೆಣಸು 1 2 ಇಂಚು ಅರಿಶಿನ 1 3 ಇಂಚಷ್ಟು ಒಣಶುಂಠಿ 3 4 ಚಕ್ಕೆ ತಗೊಂಡಿದ್ದೇನೆ ಚಕ್ಕೆ ಧನಿಯಾ ಮತ್ತು जीर्गे इवु पीरियड रेग्युलर आगलिके सहाय माडुवंतद्दु हागू चिया सीड्स एग् डेवलपमेंट गे सहाय माडुवंतद्दु काला जीर कूड ओविलेशन आगलिके हेल्प माडुत्ते नानिल्ली वणशिंटी मत्तु अरशिनवन्न गुद्दी हाकोंडिद्देने इदन्नु गुद्दी हाकोळ्ळबेकु इल्लंद्रे मिक्सर जार नल्लि पौडर आगोदिल्ल ईग एल्लवन्नू कूड नानु मिक्सर जार नल्लि हाकोळ्ळता इद्देने इदन्न ग्रैंड ಮಾಡ್ಕೊಂಡು ಬರೋಣ ಇದನ್ನ ನಾನು ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ ನಂತರ ಒಂದು ಪಾತ್ರೆ ತಗೊಂಡು ಜೀರಿಗೆ ನೀರನ್ನ ಮಾಡ್ಕೊಳ್ಳೋಣ ನಾನು ಒಂದು ಲೋಟ ನೀರನ್ನ ಹಾಕೊಳ್ತಾ ಇದ್ದೇನೆ ಹಾಗೂ ಇದಕ್ಕೆ ನೀರು ಬಿಸಿ ಆಗೋಕೆ ಬಿಡೋಣ ನೀರು ಬಿಸಿ ಆದಮೇಲೆ 1.5 ಚಮಚದಷ್ಟು ನಾನು ಜೀರಿಗೆ ಹುಡಿ ಅಥವಾ ಮಾಡಿಟ್ಟುಕೊಂಡಿರುವಂತ ಹುಡಿಯನ್ನ ಹಾಕ್ತಾ ಇದ್ದೇನೆ ಇದನ್ನ ಒಂದೆರಡು ನಿಮಿಷ ಕುದಿಸೋಣ ಚೆನ್ನಾಗಿ ಕುದಿಬೇಕು ಕುದಿ ಬರ್ತಾ ಇದೆ ಸ್ವಲ್ಪ 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ ನಂತರ ಇದನ್ನು ಸೋಸ್ಕೊಂಡು ಇಟ್ಕೊಳ್ಳೋಣ ಸ್ವಲ್ಪ 5 ನಿಮಿಷಗಳ ಕಾಲ ತಣ್ಣಗಾದ ಮೇಲೆ ನಾವು ಇದನ್ನ ಕುಡಿಬಹುದು ಒಂದು ಜೀರಿಗೆ ನೀರು ಹೇಗಿದೆ ಅಂತ ಕುಡಿದು ನೋಡೋಣ ಪರವಾಗಿಲ್ಲ ಸ್ವಲ್ಪ ಒಗ್ಗರಿದೆ ಸ್ವಲ್ಪ ಕಹಿ ಕೂಡ ಇರುತ್ತೆ ಹೇಗಿದ್ರು ಅದು ಔಷಧಿ ಅಲ್ವಾ ಔಷಧಿ ಅಂದ ಮೇಲೆ ಅದು ಕಹಿಯಾಗಿ ಇರುತ್ತದೆ ಹಾಗಾಗಿ ಪಿಸಿ ಓಡಿರುವವರು ಅಥವಾ ಈ ತರದ ಇರೆಗ್ಯುಲರ್ ಪಿರಿಯಡ್ಸ್ ಅಥವಾ ವೆಯಿಟ್ ಗೇನ್ ಸಮಸ್ಯೆ ಇರುವವರು ಈ ತರದ ಜೀರಿಗೆ ನೀರನ್ನ ಮನೆಯಲ್ಲಿ ಒಮ್ಮೆ ಕುಡಿದು ಟ್ರೈ ಮಾಡಿ ನೋಡಿ ಪ್ರತಿನಿತ್ಯವೂ ನೀವು ಇದನ್ನ ಪಾಲಿಸುತ್ತಾ ಬನ್ನಿ ಒಂದು 2-3 ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಹುಭಾಗ ಸಮಸ್ಯೆಗಳೆಲ್ಲವೂ ಕ್ಲಿಯರ್ ಆಗುತ್ತದೆ ಹಾಗೂ ತುಂಬಾ ಸಮಸ್ಯೆ ಏನಿದ್ರೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಇವತ್ತಿನ ಈ ಮನೆ ಮದ್ದು ನಿಮಗೆ ಹೇಗೆ ಅನಿಸ್ತು ಫ್ರೆಂಡ್ಸ್ ನಿಮಗೆ ಏನಾದರೂ ಈ ಸಲಹೆ ಇಷ್ಟವಾದ್ರೆ ಖಂಡಿತ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಬೈ